ಪುತ್ತೂರಿನ ದರ್ಬೆ ಸರ್ಕಲ್ನಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ. ಭಾರಿ ಪ್ರಮಾಣದಲ್ಲಿ ಬಿಜೆಪಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಪುತ್ತೂರು ಆಸ್ಪತ್ರೆಯಿಂದ ದಾರಿಯ ಮಧ್ಯ ಅಮರ್ ರಹೆ ಘೋಷಣೆಗಳು ಕೂಡ ಮೊಳಗ್ತಾ ಇತ್ತು. ಪುತ್ತೂರಿನ ಬಿಜೆಪಿ ಮುಖಂಡ ಪ್ರವೀಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಸ್ವಗ್ರಾಮ ನೆಟ್ಟಾರುವನ್ನ ಮೃತದೇಹ ತಲುಪತ್ತೆ. ಪುತ್ತೂರಿನ ದರ್ಬೆ ಸರ್ಕಲ್ನಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ. ಭಾರಿ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಅಮರ್ ರಹೆ ಘೋಷಣೆಗಳು ಪುತ್ತೂರಿನ ಆಸ್ಪತ್ರೆಯಿಂದ ದಾರಿ ಮಧ್ಯ ಮೊಳಗ್ತಾ ಇದೆ. ಮೂವರು ಹಂತಕರು ನಿನ್ನೆ ರಾತ್ರಿ ತಲವಾರ್ನಿಂದ ಪ್ರವೀಣನ್ನ ಕೊಚ್ಚಿ ಕೊಂದು ತಲೆಮರೆಸಿಕೊಂಡಿದ್ರು. ಅದಾದ ಬೆನ್ನಲ್ಲೇ ಆಸ್ಪತ್ರೆಗೆ ದಾಖಲಿಸಲು ಪ್ರಯತ್ನ ಪಟ್ಟರು ಕೂಡ ಜೀವ ಉಳಿಲಿಲ್ಲ. ಮರಣೋತ್ತರ ಪರೀಕ್ಷೆಯ ನಂತರ ಪುತ್ತೂರಿನ ಬಿಜೆಪಿ ಮುಖಂಡ ಪ್ರವೀಣ್ ಇವರನ್ನ ಸ್ವಗ್ರಾಮ ನೆಟ್ಟಾರು ಇಲ್ಲಿಗೆ ಮೃತದೇಹವನ್ನ ತರಲಾಗ್ತಾ ಇದೆ. ದಾರಿಯ ಮಧ್ಯದುದ್ದಕ್ಕೂ ಕೂಡ ಅಮರ್ ರಹೆ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದೀಗ ಭಾರಿ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಹಿಂದೂ ಸಂಘಟನೆಯವರೆಲ್ಲರೂ ಕೂಡ ಭಾರಿ ಸಂಖ್ಯೆಯಲ್ಲೇ ಜಮಾಯಿಸಿದ್ದಾರೆ. ಪುತ್ತೂರಿನ ದರ್ಬೆ ಸರ್ಕಲ್ನಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಸ್ವಗ್ರಾಮಕ್ಕೆ ಎಷ್ಟೊತ್ತಿಗೆ ಮೃತದೇಹ ತಲುಪತ್ತೆ? ಮುಂದಿನ ಕಾರ್ಯಗಳು ಯಾವಾಗ? ಸಿದ್ಧತೆ ಹೇಗಿದೆ? ವಿದ್ಯಾ, ಈಗಾಗಲೇ ಪುತ್ತೂರಿನಿಂದ ಹೊರಟಿರುವಂತದ್ದು ಅಂತ್ಯ ಸಂಸ್ಕಾರ ಆಗುವಂತ ಅವರ ಪ್ರವೀಣ್ ಅವರ ನೆಟ್ಟೂರ್ ಅನ್ನುವಂತ ಪ್ರದೇಶಕ್ಕೆ, ಅವರ ಮನೆಯ ತೋಟದಲ್ಲೇ ಅಂತ್ಯ ಸಂಸ್ಕಾರ ಆಗುವಂತದ್ದು. ಆದ್ರೆ ಯಾವಾಗ ಪುತ್ತೂರಿನಿಂದ ಮೆರವಣಿಗೆ ಅಂತ ಹೊರಟಿತ್ತು, ಆದ್ರೆ ಪೊಲೀಸರು ಯಾವುದೇ ಅನುಮತಿಯನ್ನ ಕೊಟ್ಟಿಲ್ಲ. ಆದ್ರೂ ಜನ ಸಾಗರ ಬಂದಿತ್ತು, ಹಾಗಾಗಿ ಜನರು ಅದರ ಜೊತೆಗೆ ಹೋಗ್ತಾ ಇರುವಂತದ್ದು, ವಾಹನಗಳ ಮೂಲಕ ಹೋಗ್ತಾ ಇರುವಂತದ್ದು, ಆಂಬ್ಯುಲೆನ್ಸ್ ಅಲ್ಲಿ ಮೃತದೇಹವನ್ನ ಕೊಂಡೋಗ್ಲಾಗ್ತಾ ಇದೆ. ಆದ್ರೆ ಬೆಳ್ಳಾರೆ ಅನ್ನುವಂತ ಪ್ರದೇಶದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದರ ಬಳಿಕ ಅವರ ಮನೆಗೆ ಇರುವಂತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಮೆರವಣಿಗೆ ಹೋಗುದು ಅನ್ನುವಂಥದ್ದಿತ್ತು. ಆದ್ರೆ ಈಗ ದಾರಿ ಉದ್ದಕ್ಕೂ ಜನರು ನಿಂತಿರುವಂತದ್ದು, ಜನರು ಎಲ್ಲಾ ಕಡೆಗಳಲ್ಲಿ ಅವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕೆ ನಿಂತಿರುವಂತದ್ದು, ಹಾಗಾಗಿ ಎಲ್ಲಾ ಕಡೆಗಳಲ್ಲಿ ಪ್ರಮುಖ ಪ್ಲೇಸ್ ಗಳಲ್ಲಿ ಅವರ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಿ ಅವರ ಮೃತದೇಹವನ್ನ ನೋಡುವಂತ ಕೆಲಸ ಆಗ್ತದೆ. ಹಾಗಾಗಿ ದಾರಿ ಉದ್ದಕ್ಕೂ ಸಂಪೂರ್ಣವಾಗಿ ಜನ ನಿಂತಿರುವಂತದ್ದು, ಜೊತೆಗೆ ಪೊಲೀಸರು ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ದಾರಿ ಉದ್ದಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಗಿರಾರಿನೂ ಅಲ್ಲ, ಅವರಿಗೂ ಗೊತ್ತೂ ಇರಲಿಲ್ಲ, ಯಾವುದೇ ಸಂಬಂಧ ಇಲ್ಲದ ಕೇಸು. ಮಸೂದು ಮತ್ತು ಬೇರೆ ಹುಡುಗರು ರಸ್ತೆ ಬದಿಯಲ್ಲಿ ಗಲಾಟೆ ಮಾಡಿಕೊಂಡಂತವರು ಮತ್ತು ಪಾನಮತ್ತರಾಗಿದ್ರು ಕೂಡ ಅನ್ನುವಂತ ವರದಿನೂ ಇದೆ. ಇದು ಪೊಲೀಸ್ ತನಿಖೆಯಿಂದ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಆದರೆ ಪ್ರವೀಣ್ ಅವರು ಇದು ಯಾವುದೇ ಘಟನೆಯಲ್ಲಿ ಅಥವಾ ಹಿಂದೆ ಯಾವುದೇ ಘಟನೆಯಲ್ಲಿ ಈ ರೀತಿಯ ಭಾಗಿದಾರಿ ಅಲ್ಲ, ಮತ್ತು ಅವರು ಅತ್ಯಂತ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥವರು. ನಿನ್ನೆ ಇದ್ದಕ್ಕಿದ್ದಾಗೆ ಒಂದು ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು 3 ಜನ ಬರ್ತಾರೆ, ಅಂಗಡಿಯ ಅಕ್ಕಪಕ್ಕದಲ್ಲಿ ಇನ್ನಿಬ್ರು ಇದ್ರೂ ಕೂಡ ಅಂಗಡಿಯ ಮುಚ್ಚುವಂತ ವೇಳೆಯ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತಾರೆ. ತಲ್ವಾರಿಂದ ಕೇವಲ ತಲೆಗೆ ಮತ್ತು ಕುತ್ತಿಗೆಗೆ ಹೊಡಿತಾರೆ ಅಂತಂದ್ರೆ ಪೂರ್ವ ನಿಯೋಜಿತವಾಗಿ ಈ ಒಂದು ಹತ್ಯೆಯ ಪ್ಲಾನ್ ನಡೆದಿದೆ. ಹಿಂದೂ ಕಾರ್ಯಕರ್ತರನ್ನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಹೆದರಿಸುವುದು ಇದರ ಉದ್ದೇಶ. ಬಹಳ ದೊಡ್ಡ ಒಂದು ಷಡ್ಯಂತ್ರ ಇದೆ, ಇದರ ಹಿಂದೆ ಇದೆ ಅನ್ನುವಂಥದ್ದು ಅನಿಸುತ್ತೆ. ಇದರ ಹಿಂದೆ ಇರುವಂತಹ ಶಕ್ತಿ ಯಾರು, ಯಾವ ಸಂಘಟನೆ ಇದೆ, ಯಾವ ವ್ಯಕ್ತಿಗಳಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅವರಿಗೆ ಉಗ್ರವಾದಂತಹ ಶಿಕ್ಷೆ ಆಗಬೇಕು. ಬೆಳ್ಳಾರೆ ನೆಟ್ಟಣ ಆ ಊರು ಕೇರಳಕ್ಕೆ ಕೂಡ ಬಾರ್ಡರ್ ಆಗಿರುವಂತ ಒಂದು ಭಾಗ. ಅಲ್ಲಿಂದ 6-7 ಕಿಲೋಮೀಟರ್ ಹೋದ್ರೆ ಮುಂದೆ ಕೇರಳ ಬಾರ್ಡರ್ ಸಿಗುತ್ತೆ. ಅದಕ್ಕಾಗಿ ಯಾರು ಎಲ್ಲಿಂದ ಬಂದ್ರು, ಎಲ್ಲಿ ಹೋದ್ರು, ಯಾರು ಬಂದ್ರು, ಮತ್ತು ಅದು ಗ್ರಾಮೀಣ ಪ್ರದೇಶ ಆಗಿರುವಂತ ಕಾರಣಕ್ಕಾಗಿ ಅಲ್ಲಿ ಸಿಸಿ ಕ್ಯಾಮೆರಾ ಯಾವುದು ಇರಕ್ಕೆ ಸಾಧ್ಯನೂ ಇಲ್ಲ. ಈ ಕಾರಣಕ್ಕಾಗಿ ಇವತ್ತು
ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ನಾನು ಆಗ್ರಹ ಮಾಡುವಂತದ್ದು ಒಂದೇ, ಇದರ ಹಿಂದಿರುವಂತ ಕೈಯನ್ನ ಪತ್ತೆ ಮಾಡಬೇಕು, ಸಂಘಟನೆಯನ್ನ ಪತ್ತೆ ಮಾಡಬೇಕು. ಅವರಿಗೆ ಕುಮ್ಮಕ್ಕು ಕೊಟ್ಟಿರುವಂತ ಮತ್ತು ಪ್ರವೀಣನ್ನ ತೋರಿಸಿರುವಂತ ಅವರು ಲೋಕಲ್ ಅವರು ಇರ್ತಾರೆ. ಯಾರು ಎಲ್ಲಿಂದಲೇ ಬರಲಿ ಕೊಲ್ಲೋದಕ್ಕೆ, ಅಥವಾ ಲೋಕಲ್ ಅವರ ಸ್ಥಳೀಯರ ಅಥವಾ ಹೊರಗಿನವರ ಗೊತ್ತಿಲ್ಲ. ಆದರೆ ಪ್ರವೀಣನನ್ನ ತೋರಿಸಿದಂಥವರು ಸ್ಥಳೀಯರು ಇರ್ತಾರೆ. ಅದಕ್ಕಾಗಿ ಎಲ್ಲ ಶಕ್ತಿಗಳ ಹಿಂದಿರುವಂತ ಷಡ್ಯಂತ್ರವನ್ನ ಪತ್ತೆ ಮಾಡಬೇಕು ಅನ್ನುವಂಥದ್ದು ಆಗ್ರಹ ಇದೆ. ನಾನು ಇವತ್ತು ಸಾಧ್ಯ ಆದರೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಜಿಯವರಿಗೂ ಕೂಡ ಮಾತಾಡ್ತೀನಿ. ಹೇಗೆ ಕರಾವಳಿ ಭಾಗದಲ್ಲಿ ಹಿಂದಿನಿಂದ ಈ ರೀತಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡುತ್ತಾ ಇರುವುದು ನಡೀತಾ ಬಂದಿದೆ. ಇದು ಒಂದು ರೀತಿಯ ದೇಶದ್ರೋಹದ ಕೆಲಸ ಜೊತೆ ದೇಶದ ಭದ್ರತೆಯ ಜೊತೆಗೆ ಕೂಡ ಜೋಡಣೆ ಆಗಿದೆ. ಅದಕ್ಕಾಗಿ ಈ ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಆಮೇಲೆ ಮಂತ್ರಿಗಳನ್ನು ಭೇಟಿ ಮಾಡಿ ಎನ್ಐಎಯಿಂದ ತನಿಖೆ ಆದರೆ ಇದರ ಹಿಂದಿರುವಂಥ ಶಕ್ತಿ ಯಾವುದು, ಸಂಘಟನೆ ಯಾವುದು ಅನ್ನುವಂಥ ಸತ್ಯ ಹೊರಬರುತ್ತೆ. ಮತ್ತು ರಾಷ್ಟ್ರೀಯ ಭದ್ರತೆಗೆ ಇವರು ಏನೇನು ಯಾರು ರಾಷ್ಟ್ರೀಯ ಭದ್ರತೆಗೆ ಇವತ್ತು ಸವಾಲಾಗಿದ್ದಾರೆ, ಇದರ ಹಿಂದಿರುವಂಥ ಶಕ್ತಿ ಕೂಡ ಗೊತ್ತಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕಾಗಿ ನಾನಿವತ್ತು ಕೇಂದ್ರದ ಸಚಿವರನ್ನು ಗೃಹ ಸಚಿವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಅವರಿಗೆ ಭೇಟಿಯಾಗಿ ಎನ್ಐಎ ತನಿಖೆಗೆ ಈ ಕೇಸನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡುವಳಿದ್ದೀನಿ. ಮೇಡಮ್, ಪ್ರವೀಣ್ ಅವರ ಮಾವ ಪರಮೇಶಿ ಜೋಶಿ ಅವರಿದ್ದಾರಲ್ಲ, ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಂಘಟನೆ ಅಂತಾನೆ ಇದ್ದ ಹುಡುಗ ನಮ್ಮ ಹುಡುಗ, ಸಂಘ ಅಂತಾನೆ ಓಡಾಡ್ತಾ ಇದ್ದ, ಎಲ್ಲವೂ ಆಗ್ತಿತ್ತು. ಈಗ ಸತ್ತಿರೋದು ಸಹಿತ ಸಂಘಟನೆ ಮತ್ತೆ ಸಂಘದಿಂದಾನೆ ಸತ್ತು ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಮಾಡುವ ಸಮಯನೂ ಇದಲ್ಲ. ಈಗ ಆಗಬೇಕಾಗಿರುವಂಥದ್ದು ಅಪರಾಧಿಗಳನ್ನು ಹಿಡಿಬೇಕು, ಮುಂದೆ ಇಂಥ ಅಪರಾಧ ನಡೆಯದಂತೆ ನಾವು ನೋಡಬೇಕು. ನಾವು ಬಹಳ ಹುಡುಗರನ್ನು ಕಳ್ಕೊಂಡಿದ್ದೀವಿ, ನಮಗೆ ತುಂಬ ದುಃಖ ಇದೆ. ಅದು ಇಂಥ ಯಂಗ್ಸ್ಟರ್ಸು ಏನೂ ಸಂಬಂಧ ಇಲ್ಲದವರು, ಸರಿ, ಅವರು ಯಾವುದರಲ್ಲಾದರೂ ಇನ್ವಾಲ್ವ್ ಆಗಿದ್ದಾರೆ, ಇನ್ಯಾವುದೋ ಕೊಲೆಯಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂದರೆ ಅದೊಂದು ಬೇರೆ ಭಾಗ, ದ್ವೇಷ ಅಂತ ಹೇಳ್ಬೋದು. ಆದರೆ ಈ ರೀತಿ ಏನೂ ಅಮಾಯಕರನ್ನು, ಏನೂ ಸಂಬಂಧ ಇಲ್ಲದಂಥ ಹುಡುಗರನ್ನು ಏಕಾಏಕಿ ಬರ್ತಾರೆ, ತಲ್ವಾರಲ್ಲಿ ಕಡಿತಾರೆ ಮತ್ತು ಏನೂ ಆಗದಂತೆ ಅವರು ಓಡೋಗ್ತಾರೆ ಅಂತಂದರೆ ಇದರ ಹಿಂದಿರುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಪತ್ತೆ ಮಾಡುವಂಥ ಅಗತ್ಯ ಇದೆ. ಅದಕ್ಕಾಗಿ ಸಂಘಟನೆಗೆ ದುಡಿದಂಥ ಹುಡುಗ, ನಮ್ಮ ಜೊತೆಗೇ ಇದ್ದಂಥವರು, ನಾನು ಕಳೆದ ಬಾರಿ ಸುಳ್ಯಕ್ಕೆ ಭೇಟಿ ಕೊಟ್ಟಾಗ ಕೂಡ ನನಗೆ ಭೇಟಿಯಾಗಿದ್ದರು, ಕಳೆದ ರಕ್ಷಾಬಂಧನ ಟೈಮಲ್ಲಿ ಕೂಡ ನನ್ನನ್ನು ಭೇಟಿ ಮಾಡಿದರು. ಅಂಥ ಒಬ್ಬ ನಮ್ಮ ಜೊತೆಗೇ ಇದ್ದಂಥ ಹುಡುಗ ಇವತ್ತಿಲ್ಲ. ಅದಕ್ಕಾಗಿ ನಮ್ಮ ಮನೆಯ ಹುಡುಗನನ್ನು ಕಳ್ಕೊಂಡಷ್ಟು ದುಃಖ ನಮಗೆ ಎಲ್ಲರಿಗೂ ಆಗಿದೆ. ಇದರ ತನಿಖೆಯಿಂದ ಸತ್ಯ ಹೊರಬರಲಿ ಮತ್ತು ನ್ಯಾಯ ಸಿಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅಷ್ಟೆ. ಥ್ಯಾಂಕ್ ಯು. ನಿಮ್ಮ ಏನಂದ್ರೆ ಒಡನಾಟ ಮೇಡಮ್, ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ ನೀವು ಹೋದಂತಹ ಸಂದರ್ಭದಲ್ಲಿ, ಸುಳ್ಯ ಹೋದಂತಹ ಸಂದರ್ಭದಲ್ಲಿ, ಅಥವಾ ಕರಾವಳಿ ಬಳಕ ಹೋದ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಭೇಟಿ ಆಗ್ತಿದ್ರು. ನೀವು ಹೇಳ್ತಾ ಇದ್ರಿ ಈಗ ರಾಖಿ ರಕ್ಷಾಬಂಧನ ಸಂದರ್ಭದಲ್ಲಿ ಸಹಿತ ಭೇಟಿ ಇದು ಆಗಿದ್ವಿ ಅಂತ, ಹೇಗೆ ಆ ವ್ಯಕ್ತಿ ಪ್ರವೀಣ್? ತುಂಬಾ ಒಳ್ಳೆಯವರು, ತುಂಬಾ ಸಜ್ಜನ ಅವನು. ಅವನಿಗೂ ಮತ್ತೆ ಯಾವುದೇ ಗಲಾಟೆಗೂ, ಅವನಿಗೂ ಯಾವುದೇ ವಿಚಾರಕ್ಕೂ ಸಂಬಂಧನೇ ಇಲ್ಲದೆ ಇರ್ತಿದ್ರು ಅವರು. ಒಂದು ಚಿಕ್ಕ ಕೋಳಿ ಅಂಗಡಿ ಇಟ್ಕೊಂಡು ಜೀವನೋಪಾಯಕ್ಕೆ ಮದುವೆ ಆದಮೇಲೆ ಸಹಜವಾಗಿ ಮನೆಯನ್ನು ಸಾಕಬೇಕು, ವಯಸ್ಸಾದ ತಂದೆ ತಾಯಿಯರಿದ್ದಾರೆ. ಅದಕ್ಕಾಗಿ ಚಿಕ್ಕ ಕೋಳಿ ಅಂಗಡಿಯನ್ನು ಇಟ್ಕೊಂಡು ಬದುಕ್ತಿದ್ದಂಥ ಒಬ್ಬ ಸಾಮಾನ್ಯ ಯುವಕ. ಅವರಿಗೂ ಯಾವ ಗಲಭೆಗೂ, ಅವರಿಗೂ ಯಾವ ಗಲಾಟೆಗೂ ಸಂಬಂಧ ಇರಲಿಲ್ಲ. ಚುನಾವಣೆ ಬಂದಾಗ ಕೆಲಸ ಮಾಡ್ತಿದ್ರು, ಸಂಘಟನೆ ಕೆಲಸ ಮಾಡ್ತಿದ್ರು, ಪಕ್ಷ ಕೊಟ್ಟಂತ ಕೆಲಸ ಮಾಡ್ತಿದ್ರು. ಸಚಿವ ಶೋಭಾ ಕರಂದ್ಲಾಜೆ ಅವರು ಇಷ್ಟು ಮಾತಾಡ್ತಾ ಇದ್ರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಸಮಾಜ ದ್ರೋಹಿಗಳ ಕೈವಾಡ, ಇದೊಂದು ಪೂರ್ವ ನಿಯೋಜಿತ ಕೈವಾಡ. ಇದು ಕರಾವಳಿ ಭಾಗದಲ್ಲಿ ಹಿಂದೂಗಳ ಟಾರ್ಗೆಟ್ ಆಗ್ತಾ ಇದೆ. ಹಲವಾರು ಯುವಕರನ್ನ ನಾವು ಕಳೆದುಕೊಂಡಿದ್ದೀವಿ ಇಲ್ಲಿ ತನಕ. ಈ ಪ್ರಕರಣ ಎನ್ಐಎಗೆ ವಹಿಸುವಂತೆ ಕೋರಿ ಅಮಿತ್ ಶಾ ಅವರಿಗೆ ಮನವಿ ಸಲ್ಲಿಸ್ತೀನಿ ಮತ್ತು ಆಗ್ರಹಿಸ್ತೀನಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು. ಇದೀಗ ಈ ಪ್ರವೀಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಎನ್ಐಎಗೆ ಕೊಡುವಂತೆ ನಾನು ಆಗ್ರಹಿಸ್ತೀನಿ ಮತ್ತು ಕೇಂದ್ರದ ನಾಯಕರು ಕೂಡ ಈ ಗಮನವನ್ನ ಹರಿಸುವಂತೆ ಮಾಡ್ತೀವಿ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಇಲ್ಲಿ ತನಕ ಇದೇ ರೀತಿಯಾಗಿ ಎಷ್ಟೋ ಜನ ಯುವಕರನ್ನ ನಾವು ಕಳೆದುಕೊಂಡಿದ್ದೀವಿ ಅಂತ.